ಮುಳುಗಿ ಜಪನೆ ಮಾವಳಿಯನನ್ನು ಕರೆಸುತ್ತಿರಲು ಜಲದಲ್ಲಿ ಮುಳುಗಿ ಜಪನೆ ಮಾವಳಿಯನನ್ನು ಕರೆಸುತ್ತಿರಲು ಯಮುನಾ ಸಲಿಲವನು ಗಮಿಸುತ್ತ ಹೊತ್ತಿಲ್ಲ ಬೇಗ ಹೋಗಿ ಬರ್ತೇನೆ ಅನ್ನುವಂತಹ ಮಹರ್ಷಿಗಳು ಮಾತಿನಲ್ಲಿಯೇ ನನ್ನನ್ನು ಕಾಯಿಸಿದರಲ್ಲ. ಏನೇ ಇರಲಿ ಯಮುನಾ ನದಿಯ ಕಡೆಗೆ ತೆರಳಿದ್ದಾರೆ. ಜಪವೇ ಬದಲಾದಂತಹ ನಿಯಮಾವಳಿಗನುಗುಣವಾಗಿ. ಆದರೆ ಅತಿ ಬೇಗವಾಗಿ ಬರ್ತೇನೆ ಅಂತ ಹೇಳಿದ್ದಾರೆ. ಬಂದ್ರ ಬರಲಿಲ್ಲ. ಓ ಬಂದ್ರ ಬರಲಿಲ್ಲ. ಇನ್ನೇನು ಸಮಯ ಇರುವಲ್ಲ. ಒಂದೇ ಗಳಿಗೆ ತಾನೇ ದ್ವಾದಶಿಯನ್ನು ತಳಲಿದನು. ಒಂದೇ ಗಳಿಗೆ ತಾನೇ ದ್ವಾದಶಿಯನ್ನು ತಳಲಿದನು. ವ್ರತ ಭಂಗವಾಯ್ತೆನುತ ವರಮುನೀಶ ಬಾರನ್ಯಾಗೆ ವರಮುನೀಶ ಬಾರನ್ಯಾಗೆ ಕೊರಳ ಕೊಯ್ದನಲ್ಲೈ ಹರ ಹರ ವಿಷಮಗತಿಯ ಪರಿಹರಿಸಲಾನೆಂತು ಈ ವಿಷಮಗತಿಯ ಪರಿಹರಿಸಲಾನೆಂತು ಹರಹರ ಹರನೇ ಶಿವನೇ. ಎಂತಹ ಸಂದಿಗ್ಧತೆ ಬಂತು. ಇಷ್ಟರವರೆಗೆ ಈ ಅಂಬರೀಷನ ಬದುಕಿನಲ್ಲಿ ಮೃತನಲ್ಲಿ ಭಂಗ ಬಂದುದಿಲ್ಲ. ನಿಷ್ಠೆಯಲ್ಲಿ ಹಿಂದುಳಿಯದ ಈ ಅಂಬರೀಷನ ಬದುಕಿನಲ್ಲಿ ಇವತ್ತು ಎಲ್ಲಿಯಾದ ವೃತಕ್ಕೆ ಭಂಗವಾಗುತ್ತದೋ? ಯಾಕೆ ಅಂತ ಕೇಳಿದರೆ ಅತಿ ಬೇಗದಲ್ಲಿ ಬರ್ತೇನೆ ಅನ್ನುವ ಹಾಗೆ ತೆರಳಿದ ಆ ದುರ್ವಾಸ ಮಹರ್ಷಿಗಳು ಇನ್ನೂ ಬರಲಿಲ್ಲವಲ್ಲ. ಬರಲಿಲ್ಲ ಅಂತ ಹೇಳಿದ್ರೆ ಇನ್ನಿಷ್ಟೊತ್ತಿಗೆ ಬರುವುದು. ಈಗ ಅವರನ್ನು ನಾನು ನಂಬಿದ್ದು ಹೌದು. ಅವರು ಬಾರದ ವಿನಃ ಪಾರಣೆಗೆ ಮುಂದುವರಿಯುವ ಹಾಗಿಲ್ಲ. ಬಾರದೇ ಇದ್ದುದರಿಂದ ನನ್ನ ಕೊರಡನ್ನೇ ಕೊಯ್ದ ಹಾಗಾಗಿ ಅಲ್ಲ, ಮಾತು ಮೀರಿ ನಾನೇನು ಪಾರಣೆಗೆ ಮುಂದಾಗುತ್ತೇನೆ. ಆ ದುರ್ವಾಸರು ಮತ್ತೆ ಬಂದವರೇ ಕೋಪೋದ್ರಿಕ್ತರಾಗಿ ಏನು ಶಾಪವನ್ನು ಕೊಡ್ತಾರೋ ನನಗೆ. ಇಂತಹ ಸ್ಥಿತಿ ಎನ್ನ ಪಾಲಿಗೆ ಬರ್ತದೆ ಅನ್ನುವ ಹಾಗೆ ಕನಸಿನಲ್ಲಿಯೂ ಗ್ರಹಿಸಿದರು. ನಾರಾಯಣ ನಾರಾಯಣ ನಿನಗೆ ಪ್ರೀತಿಯೇ ಎಂದೀ ವ್ರತವ, ನಿನಗೆ ಪ್ರೀತಿ ಎಂದೀ ವ್ರತವ ಅನುಕರಿಸಿ ನಡೆದೆ ಅನುಕರಿಸಿ ನಡೆದೆಯೇ ವನದಾಸನಿ ವನದಾಸನಿ ಕಾಯ್ದುಕೊಳ್ಳಯ್ಯ ಈ ಮುನಿಯ ಕೈಯಿಂದೆನ್ನಗ ಈ ಮುನಿಯ ಕೈಯಿಂದೆನ್ನ ಶ್ರೀ ಹರಿಗೆ ವನಜ. ನಿನಗೆ ಪ್ರೀತಿ ಎಂದೀ ವ್ರತ ನಾರಾಯಣ ಸ್ವಾಮಿಯೇ, ಈ ಈ ಮಾಂಸಾಕ್ಷಿಗಳಿಂದ ನಿನ್ನನ್ನು ಕಾಣಬೇಕೆನ್ನುವಂತಹ ಆಶಯವನ್ನು ಹೊತ್ತವನಾನು. ಆದುದರಿಂದಲೇ ಏಕಾದಶಿ ವ್ರತವನ್ನು ಕೈಗೊಳ್ಳೋದು, ದ್ವಾದಶಿಯ ಪಾರಡೆಯನ್ನು ಮುಗಿಸುವುದು, ನಿನ್ನ ಪೂರ್ಣಾನುಗ್ರಹಕ್ಕೆ ನಾನು ಒಳಗಾಗುವುದು. ಇನ್ನು ಪವಿತ್ರವಾದಂತಹ ದಿನ ಇದು, ಎಲ್ಲ ಸೌಭಾಗ್ಯದ ಕ್ಷಣ. ಆದುದರಿಂದಲೇ ಈ ಸೇವೆಯಲ್ಲಿ ನಾನು ತೊಡಗಿಸಿಕೊಂಡ್ರೆ ಇಂತಹ ಅಗ್ನಿ ಪರೀಕ್ಷೆಗೆ ಒಳಗಾಗಿಸಿದೆಯೋ ಭಗವಂತ. ಅಂಬರೀಷನ ಬದುಕಿನಲ್ಲಿ ಒಂದೇ ಒಂದು ಸಲ ವೃತವು ಭಂಗವಾದುದೇ ಇಲ್ಲ. ವೃತ ಭಂಗವಾಗುತ್ತದೆ ಅಂತೇಳಿ ಆದರೆ ಅವನಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅರಸನೊಬ್ಬ ಶಿಕ್ಷೆಗೆ ಒಳಗಾಗುತ್ತಾನೆ ಎಂದೇ ಆದರೆ ನನ್ನನ್ನು ನಂಬಿದಂತಹ ಪ್ರಜಾ ಪರಿವಾರಕ್ಕೆಲ್ಲ ಕಷ್ಟ. ಹಾಗಾದರೆ ಆ ಕೋಟಳೆಗೆ ನಾನು ಸಿಲುಕಿದನು ನಾರಾಯಣ. ಸತ್ಯಕ್ಕಾದರೂ ಹೇಳ್ತಾ ಇದ್ದೇನೆ, ಎನ್ನ ಹೃದಯದಲ್ಲಿ ವಾಸವಾಗಿದ್ದವ ನೀನು. ನಿನ್ನನ್ನೇ ಮತ್ತೊಮ್ಮೆ ಧ್ಯಾನಿಸುತ್ತಾ ಧ್ಯಾನಿಸುತ್ತಾ ಇದೋ ಎನ್ನನ್ನು ಆಧರಿಸಬೇಕು ಆಧರಿಸಬೇಕು ಆಧರಿಸಬೇಕು. ಗುರು ವಸಿಷ್ಠನ ಮೊದಲಿಯ ಚಕ್ರವರ್ತಿ ಅಂಬರೀಷ. ಓ ಹೀಗೆ ಬರಪ್ಪ ಬಂದೆ. ದುಗುಡವಂತನಾಗಿ ಕುಳಿತುಕೊಂಡಿದ್ದಂತಹ ಸ್ಥಿತಿಯನ್ನು ಗಮನಿಸಿ ನಾನು ಈ ಕಡೆಗೆ ಬಂದೆ. ಓಹೋ, ಅಧೀರನಾಗದಿರು, ಅಂಜದಿರು, ಸ್ಥಿತಪ್ರಜ್ಞನಾಗಿ ನೀನು ವ್ಯವಹರಿಸಬೇಕಾದಂತಹ ಸಮಯ ಇದು. ಯಾಕಂದ್ರೆ ಊರಿಗೆ ಊರೇ, ಹೆಚ್ಚೇನು ಲೋಕಕ್ಕೆ ಲೋಕವೇ ಸಂತೋಷದ ಸಾಗರದಲ್ಲಿ ಓಲಾಡುತ್ತಿದೆ. ವರ್ಷಕ್ಕೊಂದು ಸಲ ಬರುವಂತಹ ಏಕಾದಶಿ ವ್ರತವನ್ನು ನೀನು ಬಹಳ ನಿಷ್ಠೆಯಿಂದ ಪಾಲಿಸುತ್ತಾ ಇದ್ದೀಯ. ಜನಸಾಗರವೇ ತುಂಬಿದೆ. ಇವರೆಲ್ಲರಿಗೂ ನೀನು ಕಾಣಿಸಿಕೊಳ್ಬೇಕಾದ್ದು ಹೇಗೆ? ಧೀಮಂತ ವ್ಯಕ್ತಿತ್ವದಲ್ಲಿ. ಒಂದು ವಿಷಯ ಎನ್ನುವುದು ಒಬ್ಬ ಯಾರಿಗೇ ಆದರೂ ಸಹ ಸಾಮಾನ್ಯವಾಗಿ ಬರ್ತದೆ. ಸಮಸ್ಯೆ ಇಲ್ಲದೇ ಇದ್ದವನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಂತ ಸಮಸ್ಯೆಗೆ ಪರಿಹಾರವೂ ಇರ್ತದೆ. ತನ್ನ ದೃಷ್ಟಿಗೆ ಅಗೋಚರ ಸ್ಥಿತಿಯಾದ ಸಂದರ್ಭದಲ್ಲಿ ತನಗೆ ಹೇಳಬೇಕಾದ ಕರ್ತೃತ್ವ ಉಳ್ಳವರು ಯಾರಿದ್ದಾರೋ ಅವರಲ್ಲಿ ಕೇಳಿಕೊಂಡ್ರೆ ಪರಿಹಾರವಾಗ್ತದೆ. ನಿನಗೆ ಗೊತ್ತಿದೆ ಸತ್ಯ. ನಿನ್ನನ್ನು ಇಷ್ಟು ಕಟ್ಟಿ ಬೆಳೆಸಿದ ಗುರು ನಾನು ಬಿಟ್ಟು ಕೊಡ್ತೇನೆಯೇ? ನಿಮ್ಮ ಶಿಷ್ಯನೋ? ಅದೇ ಅಭಿಮಾನ ನನಗೆ. ನೀನೂ ನನ್ನ ಶಿಷ್ಯ, ಅದು ಅಭಿಮಾನ. ಹಾಗಿದ್ರೆ ನನ್ನ ಶಿಷ್ಯ ಶಿಷ್ಯನಾಗಿಯೇ ಉಳಿಬೇಕು. ಮತ್ತೊಬ್ಬ ಬಂದು ಏನು ಮಾಡಿದ್ರು ನಿನ್ನನ್ನು ಅಲ್ಲಾಡಿಸೋದಕ್ಕಾಗುವುದಿಲ್ಲ. ಈ ಅಘಟಿತ ಘಟನೆಗಳು ಎನ್ನುವುದು ಅಯಾಚಿತವಾಗಿ ಬಂದೇ ಬರ್ತದೆ. ಅದಕ್ಕೆ ಈಗ ನೀನು ದುಃಖಿಸುತ್ತಿರುವ ಕಾರಣವೇ ಸಾಕ್ಷಿ. ನಿನ್ನನ್ನು ಪ್ರತ್ಯೇಕವಾಗಿ ನಾನು ತಿಳಿದವನಾಗಿ ಕೇಳುವುದಿಲ್ಲ. ಬಂದ ನಾವು ದೂರ್ವಾಸ ಮಹರ್ಷಿಗಳು ಪಾದ ಬೆಳೆಸಿದ್ರು ಈ ಕಡೆ. ನಿನ್ನ ಯಾಚನೆಯಂತೆ ಅಲ್ಲ ತಾನೆ, ಬರಬೇಕಾಗಿರಲಿಲ್ಲ, ಬಂದದ್ದು ಅಪರಾಧವಲ್ಲ ಅಂತ ಇಟ್ಟುಕೋ. ಹಾಗಂತ ಯಾವ ವ್ಯಕ್ತಿತ್ವವನ್ನು ಹೊಂದಿದಂತಹ ವ್ಯಕ್ತಿಗಳಲ್ಲಿ ನಾವು ವ್ಯವಹರಿಸುವಾಗ ಮುಂದೆ ಬರಬಹುದಾದಂತಹ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ಯವಹಾರವನ್ನು ಮುಂದುವರಿಸಬೇಕು ಅಲ್ವಾ. ನೀನು ಈ ವಿಷಯವನ್ನು ತಪ್ಪಿಸಿಯೇ ಮಾತನಾಡಬಹುದಾಗಿತ್ತು, ಮಾತನಾಡಲಿಲ್ಲ. ಇಲ್ಲ, ನೀನು ಯಾಚಿಸಿದ್ದಲ್ಲ, ಆದರೂ ನಿನ್ನ ಮಾತಿನ ಮೂಲಕವಾಗಿ ಅವನು ಪೂಜೆಗೆ ಬರುವಂತೆ ಆಗಿ ಹೋಯಿತು ಅಲ್ವಾ. ಇದು ನೀನು ಬುದ್ಧಿವಂತಿಗೆ ಸಾಕಾಗಲಿಲ್ಲ, ಅವನು ತಪ್ಪಿಸುವುದಕ್ಕೆ ಬೇರೆ ಮಾರ್ಗಗಳಿತ್ತು, ಆದರೂ ನೀನು ತಪ್ಪಿಸುವಂತಹ ಮನಸ್ಸು ಮಾಡಲಿಲ್ಲ. ಅತಿಥಿಯನ್ನು ದೇವರ ಹಾಗೆ ಕಾಣಬೇಕಾದ್ದು ನೃಪಧರ್ಮನದು. ಹೌದಪ್ಪ, ಈ ಅತಿಥಿವ ಎಲ್ಲಿಗೆಲ್ಲ ಈ ಹಿಂದೆ ಹೋಗಿದ್ದಾನೆ, ಕಥೆಗಳೆಲ್ಲ ಮರ್ತೋಯ್ತ ನಿನಗೆ. ಅವ ಹೋದಲ್ಲಿ ಗ್ರಹಚಾರ ಬಿಟ್ಟು ಹೋಗುದಿಲ್ಲ, ಅದು ಅವನ ಕಾರಣದಿಂದಲೋ ಇವನ ಕಾರಣದಿಂದಲೋ ವಿಮರ್ಶೆ ಮಾಡೋದು ನಾವು ಬೇಡ. ಹೋದಲ್ಲಿ ಕೆಟ್ಟದಾಗ್ತದೆ ಎಂಬಾಗ ಆ ಕೆಟ್ಟದನ್ನು ನಾವು ಅಂಟಿಸಿಕೊಳ್ಳುವುದಲ್ಲ. ನೀನು ನನ್ನಲ್ಲಿ ಸಲಹೆಯನ್ನು ಕೇಳ್ತಿದ್ರೆ ನಾನೇ ಹೇಳ್ತಿದ್ದೆ, ಬೇಡ ಹೋಗ್ಲಿ ಬಿಡು, ಈಗ ಆದದಾಯ್ತು, ಈಗ ಸ್ನಾನಕ್ಕೆ ಹೋಗಿದ್ದಾನೆ. ಹೌದು, ಬರ್ಲಿಲ್ಲ ಎನ್ನುವ ಕಾರಣಕ್ಕೆ ಯಾಕೆ ಬರ್ಲಿಲ್ಲ, ಉದ್ದೇಶ ಪೂರ್ವಕವೇ ಆಗಿದ್ರೂ ಇರಬಹುದು. ದೇವರ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡುವಾಗ ಅದಕ್ಕೆ ಬರುವ ಅಡ್ಡಿ ಆತಂಕಗಳೆಲ್ಲ ಅದನ್ನು ತಪ್ಪಿಸಿ ಧೀಮಂತ ವ್ಯಕ್ತಿತ್ವದಿಂದ ದೇವರ ಕಿಂಕರರಾಗಿ ನಾವಿರಬೇಕಾದ ಅಗತ್ಯ. ಅದಕ್ಕಾಗಿ ನಿನ್ನಲ್ಲಿ ನಾನು ಹೇಳ್ತೇನೆ, ನಾರಾಯಣ ಸ್ವಾಮಿಯ ಪೂಜೆ ಉದಯವಾಗಿ 10 ಗಳಿಗೆ ಒಳಗೆ ದ್ವಾದಶಿ ಪೂಜೆ ಆಗತಕ್ಕದ್ದು. ಅದು ತಪ್ಪಿದ್ರೆ ಅದು ದೇವರಿಗೆ ಪ್ರೀತ್ಯರ್ಥವಾದಂತಹ ಕೆಲಸ ಆಗುದಿಲ್ಲ, ಅದರ ಒಳಗೆ ಪೂರೈಸಬೇಕು. ಏಕಾದಶಿಯ ದಿವಸ ನೀನು ಸಮೇತನಾಗಿ ಈ ಊರಿನ ಸಮೇತರು ಸಹ ನಿರಾಹಾರಿಗಳಾಗಿ ಹರಿಚಿಂತನೆಯಲ್ಲಿ ಕಾಲ ಕಳೆದವರು. ಅವರ ಹೊಟ್ಟೆಗೆ ಏನಾದ್ರೂ ಒಂದಿಷ್ಟು ಪ್ರಸಾದ ಹೋಗ್ಬೇಕಾದ್ರೆ ದೇವರ ಪೂಜೆ ಆಗಿ ಆಗ್ಬೇಕು. ದೇವರ ಪೂಜೆ ಆಗದಿದ್ರೆ ನಮಗೂ ಯಾರಿಗೂ ಊಟ ಇಲ್ಲ. ಅದು ಇವತ್ತು ನಿನ್ನೆದಲ್ಲ, ಮೊದಲಿಂದಲೂ ಇದ್ದದ್ದು, ನೀವು ಹೇಳಿದ್ದೀರಿ. ಹೌದು, ಅದನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಆ ಆಚಾರವನ್ನು ಮುಂದುವರಿಸಬೇಕು ಅಂತಾದ್ರೆ ಹೊತ್ತು ಮೀರುವುದಕ್ಕಿಂತ ಮುನ್ನ ನೀವು ಪೂಜೆಯನ್ನು ಮಾಡತಕ್ಕದ್ದು. ನಾನು ನಿನ್ನ ಪುರೋಹಿತನಾಗಿ ಕುಲ ಪುರೋಹಿತನಾಗಿ ಹೇಳ್ತೇನೆ, ಮಾಡು, ನಾನಿದ್ದೇನೆ, ಕೆಡದಂತೆ ನೋಡಿಕೊಳ್ತೇನೆ. ಆಮೇಲೆ ಆಚಾರದಲ್ಲಿ ತೀರ್ಥವನ್ನು ಸ್ವೀಕರಿಸಬೇಕು. ಪಾರಣೆಯು ಕ್ರಮದಂತೆ ಹೊತ್ತಿಗೆ ಸರಿಯಾಗಬೇಕು ಅಂತಾದ್ರೆ ಅದು ಜಲೋದಕವನ್ನು ಆಪೋಷಣ ಮಾಡಿದಲ್ಲಿಗೆ ಪಾರಣೆಯ ಫಲ ಬರ್ತದೆ. ಮತ್ತೆ ಅವನಿಗೆ ಸಹಪಂಕ್ತಿ ಯಾವಾಗ ಅಂದ್ರೆ ಗೋಗ್ರಾಸವನ್ನು ಕೊಟ್ಟಾದ ಬಳಿಕ. ಗೋಗ್ರಾಸ ಕೊಟ್ಟಾದ ಬಳಿಕ ಸಹಪಂಕ್ತಿ ಪಾರಣೆಗೆ ಅವನನ್ನು ಕುಳಿತುಕೊಳಿಸೋಕೆ ಮಾಡುವ. ಅದಕ್ಕಿಂತ ಹೆಚ್ಚಿಗೆ ಏನಾದ್ರೂ ಅಧಿಕ ಪ್ರಸಂಗದ ಮಾತುಗಳನ್ನು ಆಡಿದ್ರೆ ಗುರುಗಳ ಉಪದೇಶ ಅಂತ ಹೆದರಬೇಡ. ಇಷ್ಟು ಹೇಳಿದ ಮೇಲೆ ನನಗೆ ಧೈರ್ಯ, ಹೆದರಬೇಡ. ಪೂಜೆ ಗಣಿ ಹಾಕ್ತೇನೆ, ಆರಂಭಿಸ್ತೇನೆ.